ಗಾಂಧಿ ನಗರ ಶಾಸಕರು ಮತ್ತು ನನ್ನ ರಾಜಕೀಯ ಗುರುಗಳು ಆರೋಗ್ಯ ಸಚಿವರು ಮತ್ತು ಜನಪ್ರೀತಿಯ ಶಾಸಕರು ಅಂತ ಹೆಸರು ಮಾಡಿ ಇಡೀ ಕರ್ನಾಟಕದಲ್ಲಿ ದಿನೇಶ್ ಗುಂಡೂರಾವ್ ಸಾಹೇಬ್ರವ್ರನ್ನ 54ನೇ ಹುಟ್ಟಬ್ಬ ಅದು ಇವತ್ತು ದೊಡ್ಡ ರೀತಿಯಲ್ಲಿ ಆಚರಣೆ ಮಾಡ್ತಾ ಇದ್ವಿ. ಮತ್ತು ಅವರು ಕ್ಷೇತ್ರದಲ್ಲಿ ಕೊರೋನಾ ಟೈಮ್ ಆಗಲಿ ಮಿಕ್ಕಿ ಟೈಮ್ ಆಗಲಿ ಸಾಹೇಬರು ಎಷ್ಟು ಬಡವ್ರ ಪರವಾಗಿ ಕೆಲಸಗಳು ಮಾಡಿದ್ದಾರೆ ಕ್ಷೇತ್ರದಲ್ಲಿ ಅನ್ನೋದು 6 ಬಾರಿ ಗೆದ್ದಿದ್ದಾರೆ ಅದು ತೋರಿಸುತ್ತೆ. ಹೇಳಿ ಸರ್, ಇವತ್ತು ಇಷ್ಟೊಂದು ಅಭಿಮಾನಿಗಳ ಬಳಗ ಬಂದು ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಹಾರಿಸಿ ಹೋಗ್ತಾ ಇದ್ದೀವಿ. ಈ ಹಿನ್ನೆಲೆ ಏನು? ಆಮೇಲೆ ಎಲ್ಲರೂ ಹೇಳ್ತಾರೆ ಅವರ ಅಪ್ಪನೂ ಒಳ್ಳೆಯ ಹೆಸರು ಮಾಡಿದ್ರು ಸಿ ಎಮ್ ಆಗಿ, ಇವರು ಒಂದು ಸಿ ಎಮ್ ಡೆಪ್ಯೂಟಿ ಸಿ ಎಮ್ ಆಗಬೇಕಂತ ಎಲ್ಲರೂ ಹಾರೈಸ್ತಾರೆ. ಏನೇನು ಸರ್, ಇವತ್ತು ಏನು ಪಕ್ಷದಲ್ಲಿ ರಾಜ್ಯದಲ್ಲಿ ಉನ್ನತ ಸ್ಥಾನ ಏನಿದೆ PCC ಅಧ್ಯಕ್ಷರು ಮತ್ತು ಅವರು 3 ಸ್ಟೇಟ್ಗೆ ಇನ್ಚಾರ್ಜ್ ಆಗಿದ್ದಾರೆ. ಮತ್ತು ಇವಾಗ ಟೋಟ್ಲಾಗಿ ನಮ್ಮ 6 ಬಾರಿ ಶಾಸಕರು ಗಾಂಧಿನಗರ ಕ್ಷೇತ್ರದಲ್ಲಿ, ಮತ್ತು ಮುಂದೆ ಅವರು ಇನ್ನೂ ರಾಜಕೀಯ ಭವಿಷ್ಯ ಬಂದ್ಬಿಟ್ಟು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದು ಭರವಸೆ ನಮ್ಮ ಗಾಂಧಿನಗರ ಕ್ಷೇತ್ರದ ಜನತೆಗೆ ಎಲ್ಲರಿಗೂ ಇದೆ. ಮತ್ತು ಅವ್ರ ತಂದೆ ಅಷ್ಟು ಅವ್ರ ತಂದೆ ಏನು ಹೆಸರು ಮಾಡಿದ್ರು ಅದಕ್ಕಿಂತ ಸಾಹೇಬರು ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಇನ್ನೂ ಬಡವ್ರ ಸೇವೆ ಮತ್ತು ಹೆಸರು ಮಾಡ್ತಾರೆ ಆ ಸ್ಥಾನ ಪುರುಷರು. ಕೊನೆಯದಾಗಿ ಏನು ಹೇಳಕ್ಕೆ ಬಯಸ್ತೀರ ಸರ್, ನಾವು ಗುರುಗಳಿಗೆ ಯಾವ ರೀತಿ ಹಾರೈಸ್ತೀರಿ, ಏನು ಹೇಳಕ್ಕೆ? ಅವ್ರಿಗೆ ದೇವರು ಆಯುಸ್ಸು ಆರೋಗ್ಯ ಮತ್ತು ಅಧಿಕಾರ ಎಲ್ಲನೂ ಕೊಟ್ಟಿದ್ದಾರೆ. ಇನ್ನೂ ಜವಾಬ್ದಾರಿ ಜಾಸ್ತಿ ಆಗಿದೆ ಸಾಹೇಬರಿಗೆ. ಆ ಜವಾಬ್ದಾರಿ ಜೊತೆ ನಮ್ಮ ಕ್ಷೇತ್ರದವ್ರು ನಾವು ಮತ್ತು ನಮ್ಮ ಲೀಡರ್ಗಳೆಲ್ಲ ಸೇರಿ ಅವ್ರು ಕೈ ಜೋಡಿಸಿ ಇನ್ನು ಮುಂದಕ್ಕೆ ಅವರು ಒಂದು ಉನ್ನತ ಸ್ಥಾನ ಮುಖ್ಯಮಂತ್ರಿ ಆಗೋ ತನಕ ನಾವು ಅವ್ರ ಜೊತೆ ಇದ್ದು ನಾವು ಮುಂದಿನ ಕೆಲಸಗಳು